ಭ್ರಷ್ಟಾಚಾರ ಕ್ಕೆ ಜಾತಿ ಇದೆ ಅಂತ ಹೇಳಲಿಲ್ಲ ಆಲ್ರೆಡಿ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿದೆ ಎರಡು ದಿನ ಅದೇ ವಿಚಾರ ಚರ್ಚೆ ನಾನು ಮತ್ತೆ ಬಂದಿ ಅವರ ತರ ನಾನು ಒಬ್ಬ ಸಚಿವನಾಗಿ ಕ್ಯಾಬಿನೆಟ್ ಪ್ರಾಪರ್ಟಿ ಅದು ಇದು ಅಸೆಂಬ್ಲಿ ಪ್ರಾಪರ್ಟಿ ಅಸೆಂಬ್ಲಿನಲ್ಲಿ ಚರ್ಚೆವಾದ ವಿಚಾರನ ಒಳಗಡೆನು ಬೆಳಗ್ಗೆ ಬಂದು ದಿವಸ ಚರ್ಚೆ ಮಾಡೋದು ಅದು ಸೂಕ್ತ ಒಂದು ನಿಮಿಷ ಕೇಳಪ್ಪ ಸೂಕ್ತ ಅಲ್ಲ ಅವರು ಮಾತಾಡಿದ್ರೆ ಅವರು ಅವರು ಮಾತಾಡ್ತಾರೆ ಅವರು ನಾನು ಕುಮಾರಸ್ವಾಮಿ ಆಗಿ ಮಾತಾಡ್ತೀನಿ ಅಂತ ಹೇಳಲ್ಲ ನಾನು ಮಾಜಿ ಪ್ರಧಾನಿ ಮಗ ಅಂತಾರೆ ಸೊ ನಾವು ಯಾವ ತರ ದೇವೇಗೌಡರ ಹೆಸರು ಎತ್ತಿದವ ಅಸೆಂಬ್ಲಿಯಲ್ಲಿ ಯಾರು ಎತ್ತಿದಾರಾ ಆದರೂ ಅವರೇ ಹುಡುಕ್ತಾರೆ ನಾನು ದೇವೇಗೌಡರ ಮಗ ನಾನು ದೇವೇಗೌಡರ ಮಗ ಅಂತ ಎಲ್ರಿಗೂ ಗೊತ್ತಲ್ವಾ ಮಾಜಿ ಪ್ರಧಾನಿ ಮಗ ಅಂತ ಗೊತ್ತಲ್ವಾ ಅವರ ಹೆಸರನ್ನ ಯಾಕೆ ತಗೋಬೇಕು ಇವರು ಆಲ್ರೆಡಿ ಎರಡು ಸಲ ಸಿ ಎಂ ಆಗಿದ್ದಾರೆ ಇವರು ಚಾಲನೆ ಮಾಡಬೇಕು ಅದರಿಂದ ನಾನು ಅಸೆಂಬ್ಲಿಯಲ್ಲಿ ಮಾಡಿದಂಥ ಚರ್ಚೆನ ನಾನು ಮತ್ತೆ ಇಲ್ಲೂ ಮಾಡಲಿಕ್ಕೆ ಹೋಗಲ್ಲ ಒಂದು ನಿಮಿಷ ಕೇಳಪ್ಪ ನಾನೇ ಹೇಳ್ತೀನಿ ಸುಮ್ಮನಿದೆ ನೀನು ನಾನೇ ಈಗ ನಾನೇ ನಿನಗೆ ಹೇಳ್ತೀನಿ ಹೇಳೋದಕ್ಕೆಲ್ಲ ಉತ್ತರ ಹೇಳ್ತೀನಿ ತಡ್ಕೋ ನಾನೇನು ಓಡೋಗಲ್ಲ ನಿನ್ನ ಜೊತೆಲ್ಲ ಇರ್ತೀನಿ ಇವತ್ತೆಲ್ಲ ಮಂಡ್ಯದಲ್ಲೇ ಇರ್ತೀನಿ ಉತ್ತರನೂ ಕೊಡ್ತೀನಿ ನಾನು ಮತ್ತೆ ಮತ್ತೆ ಆ ವಿಚಾರನ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಆದರೆ ಅವರು ಪ್ರಸ್ತಾಪ ಮಾಡಿರೋದು ಜನ ಒಕ್ಕಲಿಗರನ್ನ ಸಹಿಸಲ್ಲ ಮಂಡ್ಯದಲ್ಲಿ ಆರು ಸೀಟ್ ಜನ ಕೊಟ್ಟರು ಅನ್ನೋ ಸೊ ಅವರಿಗೆ ಭಾಳ ಉದ್ವೇಗದಲ್ಲಿದ್ದಾರೆ ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಬರುತ್ತೆ ಡಿ ಕೆ ಶಿವಕುಮಾರ್ ಚಲುವರಾಯಸ್ವಾಮಿ ಬಗ್ಗೆ ನಾವು ಅರಿಯಾಯಿದ್ರೆ ಸ್ವಲ್ಪ ನಮಗೆ ಏನಾದರೂ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅಂತ ನೀವೇ ಎಲ್ಲ ಹೇಳಿದ್ರಿ ನನಗೆ ಬೇರೆ ಕೂತ್ಕೊಂಡಾಗ ನಿಮ್ಮಂಥ ಅನೇಕ ಮಾಧ್ಯಮ ಸ್ನೇಹಿತರು ಅವ್ರದ್ದು ಇದೇ ಪ್ಲ್ಯಾನು ಅಂತ ಸೊ ಹಾಗಾಗಿ ಅದೇ ಪ್ಲ್ಯಾನ್ ಇದೆಯೋ ವೈಯಕ್ತಿಕವಾಗಿ ನನ್ನ ಮೇಲೆ ದ್ವೇಷ ಇದೆಯೋ ಸೊ ಈಗ ಸಮಾಜನೇ ಅವರು ಯಾರು ಸಮಾಜದವರು ಮುಂದೆ ಬರಬಾರ್ದು ಅಂತಿದೆಯೋ ಅದೆಲ್ಲ ನಂತರ ನಾನು ಒಬ್ಬ ಸಾಮಾನ್ಯ ರೈತರ ಮಗ ಹಳ್ಳಿಯಿಂದ ಬಂದಿರತಕ್ಕಂಥವ್ರು ಅವ್ರ ಥರ ಈಗ ಅವ್ರನ್ನ ಏನಂತಾರೆ ದೇವೇಗೌಡ್ರನ್ನ ಒಬ್ಬ ರೈತರ ಮಗ ಅಂತಿದ್ರು ಕುಮಾರಸ್ವಾಮಿನ ರೈತರ ಮಗ ಅಂದಾರ ದೇವೇಗೌಡ್ರ ಮಗ ಅಂತಾರೆ ಅಲ್ವೇನ್ರಿ ಹಾಂ ದೇವೇಗೌಡ್ರ ಮಗ ಒಬ್ಬ ಮಾಜಿ ಪ್ರಧಾನಿ ಮಗ ಅಂತಾರೆ ನನ್ನನ್ನು ಹೇಳೋಕ್ಕಾಗತ್ತಾ ನಾನು ಒಬ್ಬ ಸಾಮಾನ್ಯ ರೈತರ ಮಗ ಅದರಿಂದ ಅವ್ರಿಗೆ ಒಳ್ಳೆಯದಾಗಲಿ ಅವ್ರು ಏನೇನು ಮಾತಾಡ್ತಾರೆ ಅದಕ್ಕೆ ಸಂದರ್ಭ ಬಂದಾಗ ಉತ್ತರ ಕೊಡ್ತೀವಿ ಏನೋ ಪಾಪ ಮಾಡಲಿ ಬಿಡಿ ಅದಕ್ಕೆ ಯಾಕೆ ನಾವು ನನಗೇನು ಬೇಜಾರಿಲ್ಲಪ್ಪ ಅವ್ರು ಮಾತಾಡಿದ್ರೆ